ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಾಸನ ಟಿವಿ ಯೂಟ್ಯೂಬ್ ಚಾನೆಲ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನು ಪಡೆದುಕೊಳ್ಳಿ। नमस्कार ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ ನಾನು ಅಮೂಲ್ಯ ಬಿಎಂ ಶೆಟ್ಟಿ ಇದೀಗ ಇಂದಿನ ಮುಖ್ಯ ಅಂಶಗಳು ಬೇಲೂರಿನಲ್ಲಿ ಪುಷ್ಪಗಿರಿ ಶ್ರೀಗಳಿಗೆ ಗುರುವಂದನೆ ಸಲ್ಲಿಸಿದ ಗ್ರಾನೈಟ್ ರಾಜಶೇಖರ್ ಜಿಲ್ಲೆಯ ವಿವಿಧೆಡೆ ಗುರುಪೂರ್ಣಿಮಾ ಆಚರಣೆ ಹಾಸನ ಚಂದ್ರಾಯ ಪಟ್ಟಣದಲ್ಲಿ ಶಿರಡಿ ಸಾಯಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಳೆಯಿಂದ ಹಾನಿಗೊಳಗಾದ ಮನೆಗಳಿಗೆ 25 ಗಂಟೆಗಳಲ್ಲಿ ಪರಿಹಾರ ಒಡನಸಿಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಹೇಳಿಕೆ ग्राम पंचायती नौकरी के कनिष्ठ वेतन परिष्करणे हागू नाना बेड़िके ईडेरिकेगे आग्रहिसि कार्मिक इलाके मुंदे सीआईटी नेतृत्वदल्लि प्रतिभटने ಹಳೆಬೀಡು ಸಮೀಪದ ಪುಷ್ಪಗಿರಿ ಶ್ರೀಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಪುಷ್ಪಾರ್ಜನೆ ಮೂಲಕ ಅರ್ಪಿಸಿದರು। ಗುರುಪೂರ್ಣಿಮಾ ದಿನವೇ ಸಮಾಜದ ಏಳಿಗೆಗಾಗಿ ಸನ್ಯಾಸತ್ವ ಸ್ವೀಕರಿಸಿ 15 ವರ್ಷ ಪೂರೈಸಿದ ಪುಷ್ಪಗಿರಿ ಮಹಾಸಂಸ್ಥಾನದ ಶ್ರೀಮಠದ ಪರಮ ಪೂಜ್ಯ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ಪುಷ್ಪಗಿರಿ ಮಹಾಸಂಸ್ಥಾನದ ಕಾರ್ಯದರ್ಶಿ ಹಾಗೂ ಶಿವಗಂಗಾ ಗ್ರಾನೈಟ್ ಮಾಲೀಕರಾದ ಹೆಚ್.ಎಸ್. ರಾಜಶೇಖರ್ ನೇತೃತ್ವದಲ್ಲಿ ಪೂಜರಿಗೆ ಭಕ್ತಿಪೂರ್ವಕ ಪುಷ್ಪಾರ್ಜನೆ ಮೂಲಕ ಗುರುವಂದನೆ ಸಲ್ಲಿಸಿದರು। ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾನೈಟ್ ರಾಜಶೇಖರ್ 2007 ಜುಲೈ 7 ರಂದು ಸಮಾಜದ ಉನ್ನತಿಯಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಸನ್ಯಾಸತ್ವ ಸ್ವೀಕರಿಸಿದ ಬಳಿಕ ಶ್ರೀ ಮಠದ ಸಂಪೂರ್ಣ ಅಧಿಕಾರ ವಹಿಸಿಕೊಂಡ ಪೂಜ್ಯರು ಪುಷ್ಪಗಿರಿಯನ್ನು ರಜತಗಿರಿಯಾಗಿ ಮಾಡಿದ್ದಾರೆ ಎಂದರು। ಪುಷ್ಪಗಿರಿ ಮಠದ ಶ್ರೀ ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿ ಟೀಕೆಗಳು ಸಾಯಿತವೆ ಸಾಧನೆ ಉಳಿಯುತ್ತವೆ ಎಂದರು। ಗುರುವಿನಲ್ಲಿಟ್ಟುಕೊಳ್ಳದೆ ಇರುವಂತ ಸಂದರ್ಭ ಬಂದಾಗ ಆ ಗುರುವಿಗೆ ಬಹಳ ಸಂತೋಷ ಆಗುತ್ತೆ। ನಾವು ಅನ್ಕೊಂತೀವಿ ಗುರುವಿನ ಮಾರ್ಗದರ್ಶನ ಈ ಜಗತ್ತಿಗೆ ಹುಟ್ಟಿದಾಗಿಂದ ಇಲ್ಲಿವರೆಗೂ ಅದರ ವಿಶೇಷ ಭಾರತ ದೇಶ ಗುರುವಿನ ಅಡಿಯಲ್ಲಿ ಗುರು ಸಂತರು ಸನ್ಯಾಸಿಗಳು ಋಷಿಮುನಿಗಳ ಕಾಲದಿಂದ ಕೂಡ ಇಲ್ಲಿವರೆಗೂ ಕೂಡ ಈ ದೇಶದಲ್ಲಿ ಗುರು ಪರಂಪರೆ ಬೆಳಕೊಂಡು ಬಂದಿದೆ। ವರ್ಗಗಳನ್ನು ಮಾಡುತ್ತಾ साहित्य भावनात्मक धार्मिकत गुर भावन संस्कार पड़ी केस बंदू कूड़ा मुंदरत मुझे पीढ़ी मुंदरते अदर ना मुंदरी देश गुरु परंपरे बौद्ध पूर्णिमा निमित्त बेलूर वीरशैव युवा घटक अध्यक्ष गेंडेहल्ली चेतन केडीसी सदस्य कोगिलेमने अरुण कुमार बीजेपी मुखंड गंगूर शिवकुमार हेब्बाळु हालिन डैरी अध्यक्ष रेणुकय्य पत्रकर्ता हेब्बाळु हालप्प सेरिदंते इन्नु मुंतादवरु हाजरिद्दरु। ಗುರುಪೂರ್ಣಿಮಾ ಅಂಗವಾಗಿ ನಗರದ ಸಾಲಗಾಮೆ ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ದೇವರಿಗೆ ವಿಶೇಷ ಅಲಂಕಾರ ಮತ್ತು ಪೂಜೆ ನೆರವೇರಿತು। ಬಂದ ಸಾವಿರಾರು ಜನ ಭಕ್ತರಿಗೆಲ್ಲ ಪ್ರಸಾದ ರೂಪದಲ್ಲಿ ಅನ್ನದಾನ ನೆರವೇರಿಸಲಾಯಿತು। ಸಿದ್ದಾಶ್ರಮದ ಶ್ರೀ ಗುರುಮೂರ್ತಿ ಗುರುಜಿ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಶಿವಾನಂದ ಗುರುಜಿ ನೇತೃತ್ವದಲ್ಲಿ ಶ್ರೀ ಸಾಯಿಬಾಬಾ ಮೂರ್ತಿಗೆ ವಿಶೇಷ ಅಲಂಕಾರ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು। ಬೆಳಗ್ಗೆ ಮುಂಜಾನೆಯಿಂದಲೇ ಸನ್ನಿಧಿಯಲ್ಲಿರುವ ಶ್ರೀ ಶನೇಶ್ವರ ಹಾಗೂ ಶ್ರೀ ಆಂಜನೇಯ ಸ್ವಾಮಿ ಮೂರ್ತಿಗಳಿಗೆ ವಿವಿಧ ಬಗೆಯ ಪುಷ್ಪಗಳಿಂದ ಅಲಂಕಾರ ಹಾಗೂ ಅಭಿಷೇಕ ಜರುಗಿದ್ದು ಭಕ್ತರು ತಮ್ಮ ಭಕ್ತಿ ಸಮರ್ಪಿಸಿ ಶ್ರೀ ಸಾಯಿಬಾಬಾ ದರ್ಶನ ಪಡೆದು ಪುನೀತರಾದರು। ಗಂಗಾ ಪೂಜೆ, ವಿಘ್ನೇಶ್ವರ ಪೂಜೆ, ನವಗ್ರಹ ಹೋಮ, ಗಣಪತಿ ಹೋಮ ಹಾಗೂ ಪೂರ್ಣಾಹುತಿ ಬಳಿಕ ಗುರುಪೂರ್ಣಿಮೆಯನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ನಾಳೆ ಸಾಯಿಬಾಬಾ ಉತ್ಸವ ಪ್ರತಿಯೊಂದು ರಾಜಬೀದಿಗಳಲ್ಲಿ ನಡೆಯುತ್ತದೆ। ಅವುಗಳೆಲ್ಲ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕು। ಸರ್ ನಿಮ್ಮ ಹೆಸರು? ನಿಮ್ಮ ಹೆಸರು? ಸುಮಾರು ಈ ದಿನ ಒಂದು 5,000 ರಿಂದ 6,000 ಜನ ನಮ್ಮ ಮಂದಿರಕ್ಕೆ ಆಗಮಿಸಿ
ಭಗವಂತನ ಕೃಪೆಗೆ ಪಾತ್ರರಾಗಿದ್ದಾರೆ ಎಂದು ನಾವು ಹರ್ಷಿಸುತ್ತೇವೆ. ಅನ್ನ ಸಂತರ್ಪಣೆ ನಡೆಯಿತು. ಶ್ರೀ ಶಿವಾನಂದ ಗುರುಜಿ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಎಚ್ ಬಿ ಮದನ್ ಗೌಡ ಕೆಂಚೇಗೌಡ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಅಣತಿ ಶೇಖರ್, ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯ ಅಣತಿ ಆನಂದ್, ಆರಕ್ಷಕ ನಿರೀಕ್ಷಕ ಸುಬ್ರಹ್ಮಣ್ಯ, ಹಿರಸವೆ ಠಾಣೆಯ ಎಸ್ಐ ಶ್ರೀನಿವಾಸ್, ಪ್ರಮುಖರಾದ ಅರುಣ್ ಕುಮಾರ್, ದಿಡಿಗ ಬಸವರಾಜ್ ಹಾಗೂ ಸುತ್ತಮುತ್ತಲ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಮುಖ್ಯಮಂತ್ರಿಗಳ ನಿರ್ದೇಶನದಂತೆ ಮಳೆಯಿಂದ ಹಾನಿಗೊಳಗಾದ ಮನೆಗಳಿಗೆ 24 ಗಂಟೆಗಳಲ್ಲಿ ಪರಿಹಾರ ನೀಡಲಾಗುವುದು ಎಂದು ಹೊಳೆನರಸೀಪುರದಲ್ಲಿ ಅಬಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಗೋಪಾಲಯ್ಯ ತಿಳಿಸಿದ್ದಾರೆ. ಹೊಳೆನರಸೀಪುರ ಪಟ್ಟಣದ ಯಾಸಿನ್ ನಗರ ಬಡಾವಣೆಗಳಲ್ಲಿ ಮಳೆಯಿಂದ ಹಾನಿಗೀಡಾಗಿರುವ ಮನೆಗಳನ್ನು ವೀಕ್ಷಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಳೆಯಿಂದ ಸಂಪೂರ್ಣ ಹಾನಿಯಾದ ಮನೆಗಳಿಗೆ ತಲಾ 5 ಲಕ್ಷ ಪರಿಹಾರ ಒದಗಿಸಲಾಗುವುದು ಎಂದು ಹೇಳಿದರು. ಶೇಕಡ 25ರಷ್ಟು ಮನೆ ಕುಸಿತವಾಗಿದ್ದರೆ 3 ಲಕ್ಷ ಹಣ ಹಾಗೂ ಉಳಿದ ಮನೆಗಳಿಗೆ ತಲಾ 50,000 ಪರಿಹಾರ ನೀಡಲಾಗುವುದು ಮತ್ತು ಈಗಾಗಲೇ ಸಂಪೂರ್ಣ ಮನೆ ಹಾನಿಗೆ 2 ಲಕ್ಷ ಹಣ ಒದಗಿಸಲು ಅನುಮತಿ ದೊರೆತಿದೆ, ಅದನ್ನು ತಕ್ಷಣ ತಲುಪಿಸಲಾಗುವುದು ಎಂದರು. ಗ್ರಾಮೀಣ ಭಾಗದಲ್ಲಿ ಮಳೆಯಿಂದ ಹಾನಿಗೊಳಗಾದ ಬಡವರ ಮತ್ತು ರೈತರ ಮನೆಗಳಿಗೆ ಶೀಘ್ರ ಪರಿಹಾರ ದೊರಕುವುದು ಹಾಗೂ 40 ಎಕರೆ ತಂಬಾಕು ಮತ್ತು 25 ಎಕರೆ ಶೇಂಗಾ ಬೆಳೆ ಹಾನಿಯಾಗಿದ್ದು ತ್ವರಿತವಾಗಿ ಬೆಳೆ ಪರಿಹಾರಕ್ಕೆ ಅಧಿಕಾರಿಗಳಿಂದ ವರದಿ ತಯಾರಿಸಿ ಅನುದಾನವನ್ನು ಬಿಡುಗಡೆ ಮಾಡಲು ಹೆಚ್ಚಿನ ಕ್ರಮ ವಹಿಸಲಾಗುವುದು ಎಂದು ಸಚಿವರು ಭರವಸೆ ನೀಡಿದರು. ರಸ್ತೆಗಳ ದುರಸ್ತಿಗೆ ಸಂಬಂಧಪಟ್ಟ ಸಚಿವರೊಂದಿಗೆ ಚರ್ಚಿಸಿ ಶೀಘ್ರ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಬಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಗೋಪಾಲಯ್ಯ ತಿಳಿಸಿದರು. ಶಾಸಕರಾದ ಎಚ್ ಟಿ ರೇವಣ್ಣ ಅವರು ಮಾತನಾಡಿ, ಕಳೆದ ಬಾರಿ ಅನೇಕ ಮನೆಗಳಿಗೆ ಸಂಪೂರ್ಣ ಪರಿಹಾರ ಹಣ ದೊರೆತಿಲ್ಲ, ಹಾಗಾಗಿ ಅಂತಹ ಮನೆಗಳಿಗೂ ಪರಿಹಾರ ತಲುಪಿಸಲು ಕ್ರಮ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಹೊಳೆನರಸೀಪುರ ತಾಲೂಕಲ್ಲಿ 29 ಮನೆಗಳಿಗೆ ಮಳೆ ಬಿದ್ದು ಹಾನಿ ಆಗೈತೆ ಅಂತಕ್ಕಂಥದ್ದು ನಮ್ಮ ಅಧಿಕಾರಿಗಳು ವರದಿಯನ್ನ ಕೊಟ್ಟಿದ್ದಾರೆ. ಕುರುಗೂಡಲ್ಲೂ 80 ಮನೆಗಾಗಿದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಅದಕ್ಕೆ ಖುದ್ದಾಗಿ ಇವತ್ತು ಯಾವ್ಯಾವ ಮನೆ ಪರಿಸ್ಥಿತಿ ಏನೈತೆ ಅಂತ ನೋಡಬೇಕು ಅಂತಕ್ಕಂಥದ್ದೇ ಇಲ್ಲಿನ ಶಾಸಕರು ರೇವಣ್ಣವರು, ನಮ್ಮ ಜಿಲ್ಲಾಧಿಕಾರಿಗಳು, CEO, ತಹಶೀಲ್ದಾರು, ನಮ್ಮೆಲ್ಲ ತಾಲೂಕಿನ ಅಧಿಕಾರಿಗಳ ಜೊತೆ ತಕ್ಷಣ ಬಿದ್ದಿರ್ತಕ್ಕಂಥ ಮನೆಗಳಿಗೆ ಈಗಾಗಲೇ ಮುಖ್ಯಮಂತ್ರಿಗಳು ಆದೇಶ ಮಾಡಿದ್ದಾರೆ. ತಕ್ಷಣ 24 ಅವರಲ್ಲಿ ಅವರಿಗೆ ಹಣವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಇದನ್ನು ಅದಕ್ಕೆ ಇವತ್ತು ಶಾಸಕರ ಜೊತೆ ಇಲ್ಲಿ ನೋಡಿಕೊಂಡು ಯಾವುದು ಸಂಪೂರ್ಣವಾಗಿ ಬಿದ್ದೋಗಿದೆ ಆ ಮನೆಗಳಿಗೆ 5 ಲಕ್ಷ ರೂಪಾಯಿ ಹಣವನ್ನು ಕೊಡ್ತಕ್ಕಂಥದ್ದು, 25%ಗಿಂತ ಜಾಸ್ತಿ ಏನು ಬಿದ್ದಿದೆ ಆ ಮನೆಗಳಿಗೆ 3 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು, ಉಳಿದಿರ್ತಕ್ಕಂಥ ಮನೆಗಳಿಗೆ 50,000 ರೂಪಾಯಿ ತೀರ್ಮಾನ ಆಗಿದೆ. ಮಳೆ ಜಾಸ್ತಿ ಆಗಿದೆ. ಜಾಡ್ ಮಾಲೀಕರುಗಳವರು ಪಾಪ ಸ್ವೀಪರ್ ಮಾಡ್ತಾರಲ್ಲ ಸರ್, ಅವ್ರದ್ದು ಪೌರ ಕಾರ್ಯದ ಇವತ್ತು ಸಂಪೂರ್ಣವಾಗಿ ಅರ್ಕಲ್ಗೂಡು ಮತ್ತು ಇಲ್ಲಿ ಬಿದ್ದಿರ್ತಕ್ಕಂಥ ಬಡವರ ಮನೆಗಳಿಗೆ, ರೈತರ ಮನೆಗಳಿಗೆ ತಕ್ಷಣ ಸರ್ಕಾರದಿಂದ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸಂಪೂರ್ಣವಾಗಿ ಬಿದ್ದೋಗಿರ್ತಕ್ಕಂಥ ಮನೆಗಳಿಗೆ 5 ಲಕ್ಷ ಬಿಡುಗಡೆ ಮಾಡೋದಕ್ಕೆ ಸರ್ಕಾರ ಮುಖ್ಯಮಂತ್ರಿಗಳು ಇದ್ದಾರೆ, ಆರ್ಡರ್ನು ಬಂದಿದೆ, ಅದು ಕೊಡ್ತಕ್ಕಂಥ ಕೆಲಸವನ್ನು. ಇದೇ ವೇಳೆ ಜಿಲ್ಲಾಧಿಕಾರಿ ಆರ್ ಗಿರೀಶ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಾಂತರಾಜು ಹಾಗೂ ಮತ್ತಿತರು ಹಾಜರಿದ್ದರು. ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ಪರಿಷ್ಕರಣೆ ಮಾಡುವ ನಾನಾ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಾರ್ಮಿಕ ಇಲಾಖೆ ಮುಂದೆ ಸಿಐಟಿಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲಸ ಮಾಡುವ ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ಪರಿಷ್ಕರಣಾ ಮಾಡುವಂತೆ ಹಾಗೂ ಗ್ರಾಮ ಪಂಚಾಯಿತಿ ನೌಕರರಿಗೆ ಬಾಕಿ ವೇತನ ಮತ್ತು ಗ್ರಾಜ್ಯುಟಿ ಪಾವತಿಸಿದ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ಬಾಕಿ ವೇತನ ಗ್ರಾಜ್ಯುಟಿಯನ್ನು ದಂಡ ಸಹಿತವಾಗಿ ಪಾವತಿಸುವಂತೆ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ನೌಕರರು ಹಾಸನ ಉಪಕಾರ್ಮಿಕ ಆಯುಕ್ತರ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದರು. ಸಿಐಟಿಯ ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾತನಾಡಿ ಪ್ರತಿಭಟನೆಯ ಅಗತ್ಯದ ಬಗ್ಗೆ ವಿವರಿಸಿದರು. ರೈತರಲ್ಲಿ ಕೆಲಸ ಮಾಡತಕ್ಕಂತ ಬಿಲ್ ಕಲೆಕ್ಟರ್, ಕ್ಲರ್ಕ್, ವಾಟರ್ಮ್ಯಾನ್, ಪಂಪ್ ಆಪರೇಟರ್, ಸ್ವೀಪರ್, ಈ ಕಾರ್ಮಿಕರಿಗೆ 5 ವರ್ಷಗಳ ಹಿಂದೆ ರಾಜ್ಯ ಸರ್ಕಾರ ಕನಿಷ್ಠ ವೇತನ ನಿಗದಿ ಮಾಡಿ ಆದೇಶ ಮಾಡಿ 5 ವರ್ಷದೊಳಗೆ ಮತ್ತೆ ಪರಿಷ್ಕರಣೆ ಮಾಡಬೇಕು ಅಂತ ಕಾನೂನು ಇದೆ. ಆದರೆ 5 ವರ್ಷ ಕಳೆದರೂ ಕೂಡ ಇವತ್ತು ವೇತನ ಪರಿಷ್ಕರಣೆ ಆಗ್ತಾ ಇಲ್ಲ. ಇವತ್ತಿನ ಬೆಲೆ ಏರಿಕೆ ತಕ್ಕಂತೆ ವೇತನ ಪರಿಷ್ಕರಣೆ ಮಾಡಬೇಕು ಅಂತ ಒತ್ತಾಯ ಮಾಡ್ತೀವಿ. ಅವರು ಕಳೆದ ವರ್ಷ ಒಂದು ಕರಡು ಅಧಿಸೂಚನೆ ಹೊರಡಿಸಿದ್ರು. ಆ ಕರಡು ಅಧಿಸೂಚನೆ ಹಳೆ ವೇತನಕ್ಕೆ ಒಂದು 500 ರೂಪಾಯಿ ಸೇರಿಸಿ ಮಾತ್ರ ಅವರು ಆದೇಶ ಮಾಡಿದರು. ನಾವು ಅದಕ್ಕೆ ಆಕ್ಷೇಪಣೆ ಸಲ್ಲಿಸಿ ಇವತ್ತು 39,000 ರೂಪಾಯಿ, 36,000 ರೂಪಾಯಿ, 30,000 ರೂಪಾಯಿ, 26,000 ರೂಪಾಯಿ ಈ ಆಧಾರದಲ್ಲಿ ವೇತನ ನಿಗದಿ ಮಾಡಬೇಕು. ಇವತ್ತಿನ ಬೆಲೆ ಏರಿಕೆ ಜಾಸ್ತಿ ಆಗಿದೆ,
ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಇದೆ, ಸುಪ್ರೀಂ ಕೋರ್ಟ್ನ ರಫ್ಕೋಸ್ ತೀರ್ಪಿದೆ, ಏಳನೇ ವೇತನ ಆಯೋಗದ ಶಿಫಾರಸ್ಸಿದೆ. ಈ ಎಲ್ಲ ಶಿಫಾರಸ್ ಆಧಾರದಲ್ಲಿ ಕನಿಷ್ಠ ಪಕ್ಷ ಇವತ್ತು ಕಾರ್ಮಿಕರಿಗೆ ಒಂದು ಕುಟುಂಬ ಬದುಕಬೇಕು ಅಂದರೆ ಕನಿಷ್ಠ ಇವತ್ತು 36,000 ರೂಪಾಯಿ ಸಂಬಳ ಬೇಕಾಗುತ್ತೆ. ಇದೇ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಟಿ ಹೊನ್ನೇಗೌಡ, ಜಿಲ್ಲಾ ಖಜಾಂಚಿ ಕುಮಾರಸ್ವಾಮಿ, ಅರವಿಂದ್ ಇತರರು ಉಪಸ್ಥಿತರಿದ್ದರು. ಎಡ ಹಾಗೂ ಬಲಪಂಥೀಯ ನಿಲುವುಗಳ ಮೂಲಕ ಪಠ್ಯ ಪುಸ್ತಕ ಮಾರ್ಪಡಿಸುವ ಸರ್ಕಾರದ ನಿಲುವನ್ನ ಅರಸಿಕೆರೆಯಲ್ಲಿ ಕಾರ್ಮಿ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಖಂಡಿಸಿದರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಸವಣ್ಣ ಕನಕದಾಸರು ಹಾಗೂ ಕುವೆಂಪುರಂತ ಸಾಂಸ್ಕೃತಿಕ ರಾಯಭಾರಿಗಳು ಇತಿಹಾಸಗಾರರನ್ನ ನೂತನ ಪಠ್ಯ ಪುಸ್ತಕಗಳಲ್ಲಿ ಅಪಮಾನಿಸಲಾಗಿದೆ ಎಂದು ನಾಡಿನ ಸಾಹಿತಿಗಳು ಕನ್ನಡ ಪರ ಹೋರಾಟಗಾರರು ವಿರೋಧಿಸುತ್ತಿದ್ದರು. ಸರ್ಕಾರ ತನ್ನ ಬಡತನವನ್ನು ಮುಂದುವರಿಸುತ್ತಿರುವುದು ನಾಚಿಕೆಗೀಡಿನ ಸಂಗತಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ಸರ್ಕಾರ ಪಠ್ಯಪುಸ್ತಕವನ್ನು ಏನು ಹೊಸದಾಗಿ ಸಮಿತಿಯನ್ನು ಮಾಡಿ ಆ ಸಮಿತಿಗೆ ರೋಹಿತ್ ಚಕ್ರವರ್ತಿ ಅಂತ ಹೇಳಿ ಅಧ್ಯಕ್ಷರ ನೇಮಕ ಮಾಡಿ ಇವತ್ತು ಇಂದಿನ ಪಠ್ಯಪುಸ್ತಕವನ್ನು ಕೈಬಿಟ್ಟು ನೂತನವಾಗಿ ಪಠ್ಯಪುಸ್ತಕವನ್ನು ಮಾಡಿರುವಂಥ ರಾಜ್ಯ ಸರ್ಕಾರ ಕನಿಷ್ಠ ಸಮಿತಿಯ ಅಧ್ಯಕ್ಷರು ಮತ್ತು ಆ ಸಮಿತಿ ಎಷ್ಟು ಮಟ್ಟಿಗೆ ಇರಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡಿದ್ರೆ ಚೆನ್ನಾಗಿತ್ತು. ಇವತ್ತು ಆ ಸಮಿತಿಯಲ್ಲಿ ಅನೇಕ ಪಠ್ಯಕ್ರಮಗಳನ್ನು ಕೈಬಿಟ್ಟಿದ್ದಾರೆ ಉದ್ದೇಶಪೂರ್ವಕವಾಗಿ. ಪ್ರಾದೇಶಿಕವಾದಂಥ ಚಿಂತನೆಗಳನ್ನ ಇರುವಂಥ ಕನಕದಾಸರು ಇರ್ಬೋದು, ಕುವೆಂಪು ಇರ್ಬೋದು, ಬಸವೇಶ್ವರ ಇರ್ಬೋದು, ಈ ಥರ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಗಳೇನಿದ್ದಾರೆ, ಇತಿಹಾಸಕಾರರೇನಿದ್ದಾರೆ, ದಾಸ ಶರಣರೇನಿದ್ದಾರೆ, ಅವನ್ನೆಲ್ಲ ಕೈಬಿಟ್ಟು ಇವತ್ತು ನೂತನ ಪಠ್ಯಕ್ರಮವನ್ನು ತರುವ ಮುಖಾಂತರ ಕರ್ನಾಟಕದ ಬಹಳ ದೊಡ್ಡ ಸಂತರಿಗೆ ಅವಮಾನ ಮಾಡಿದೆ. ಹಾಗಾಗಿ ರಾಜ್ಯ ಸರ್ಕಾರ ತಕ್ಷಣ ಹೊಸ ಪಠ್ಯಪುಸ್ತಕದ ಕ್ರಮವನ್ನು ಕೈಬಿಟ್ಟು ಇಂದಿನ ಪಠ್ಯಪುಸ್ತಕ ಏನಿತ್ತು ಅದನ್ನೇ ಮುಂದುವರಿಸಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರವನ್ನು ಒತ್ತಾಯ ಮಾಡಿಕೊಂಡು ಬರ್ತಾ ಇದ್ದೀವಿ. ಎಲ್ಲ ಚಿಂತಕರು, ಸಂಶೋಧಕರು, ಹೋರಾಟಗಾರರು ಎಲ್ಲರೂ ಸಹ ಅದನ್ನು ಒತ್ತಡವನ್ನು ಸರ್ಕಾರದ ಮೇಲೆ ಹಾಕ್ಕೊಂಡು ಬಂದಿದ್ದೀವಿ. ಆದರೆ ಮಂಡತನದಿಂದ ಸರ್ಕಾರ ಇವತ್ತುವರೆಗೂ ಪಠ್ಯಪುಸ್ತಕವನ್ನು ಹಿಂಪಡೆಯುವಂಥ ವಿಚಾರದಲ್ಲಿ ಒಂದು ಜವಾಬ್ದಾರಿಯುತವಾದಂಥ ಸರ್ಕಾರ ನಡ್ಕೊಳ್ಳಿಲ್ಲ. ಯಾಕೆಂದರೆ ಅವ್ರನ್ನೇ ಓಲೈಸ್ಕೊಂಡು ಬಂದಿರುವಂಥ ಸರ್ಕಾರ ಎಲ್ಲೋ ಒಂದು ಕಡೆ ಎಡಪಂಥೀಯ ಬಲಪಂಥೀಯ ಅಂತೇಳಿ ಆ ವಿಚಾರಗಳನ್ನ ಮುಂದಿಟ್ಕೊಂಡು ನಿಂತಿದೆಯೋ ಹೊರತು ಆ ಪುಸ್ತಕದಲ್ಲಿ ಇರುವಂಥ ಕೊಟ್ಟಿರುವಂಥ ಪಠ್ಯಕ್ರಮ ಏನಿದೆ ಅದರಿಂದ ಈ ರಾಜ್ಯದ ಈ ನೆಲದ ಮಕ್ಕಳ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅನ್ನೋ ಅರಿವು ಇಲ್ಲದಂಥ ಸರ್ಕಾರ ಇವತ್ತು ಬಂಡತನವನ್ನು ಪ್ರದರ್ಶನ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಹೇಮಂತ್ ಕುಮಾರ್, ಜಿಲ್ಲಾ ಉಪಾಧ್ಯಕ್ಷ ತುಳಸಿದಾಸ್, ನಗರಾಧ್ಯಕ್ಷ ಕಿರಣ್ ಕುಮಾರ್, ತಾಲೂಕು ಕಾರ್ಯವೇ ಗೌರವಾಧ್ಯಕ್ಷ ಬಾಣವಾರ ಲಕ್ಷ್ಮೀಶ್, ಮುಖಂಡರಾದ ಲೋಕೇಶ್, ರಮೇಶ್ ಮತ್ತು ಇತರರು ಉಪಸ್ಥಿತರಿದ್ದರು. ಬೇಲೂರಿನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ, ಹ್ಯಾಟ್ರಿಕ್ ಹೀರೋ ಸೂರಜ್ ಕುಮಾರ್ ಅಭಿಮಾನಿಗಳ ಸಂಘ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಸೇರಿದಂತೆ ವಿವಿಧ ಕನ್ನಡ ಪರ ಸಂಘಟನೆಗಳ ವತಿಯಿಂದ ವಿಶ್ವವಿಖ್ಯಾತ ಬೇಲೂರಿನ ಹೃದಯ ಭಾಗದಲ್ಲಿನ ಬಸವೇಶ್ವರ ವೃತ್ತ ಮುಂಭಾಗದ ಡಾಕ್ಟರ್ ರಾಜ್ಕುಮಾರ್ ಧ್ವಜಸ್ತಂಭದ ಬಳಿ ಹ್ಯಾಟ್ರಿಕ್ ಹೀರೋ ಸೂರಜ್ ಕುಮಾರ್ 60ನೇ ಜನ್ಮದಿನಾಚರಣೆಯನ್ನು ಮಳೆಯ ನಡುವೆ ಕೇಕ್ ಕತ್ತರಿಸಿ ಅಭಿಮಾನಿಗಳು ಆಚರಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ತೀರ್ಥಂಕರ್, ಹ್ಯಾಟ್ರಿಕ್ ಹೀರೋ ಸೂರಜ್ ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಕುಮಾರ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿವೃದ್ಧಿ ಸಂಘದ ಅಧ್ಯಕ್ಷ ನವೀನ್, ಡಾಕ್ಟರ್ ರಾಜ್ ಅಭಿಮಾನಿಗಳ ಸಂಘದ ಕಾರ್ಯದರ್ಶಿ ಪಣೀಂದ್ರ, ದಿನೇಶ್, ಅಣ್ಣಪ್ಪ, ಸುಮಕ್ರಾಜ್, ನಾಗರಾಜು ಸೇರಿದಂತೆ ಇನ್ನು ಮುಂತಾದವರು ಹಾಜರಿದ್ದರು. ಮಳೆಯ ಪರಿಣಾಮವಾಗಿ ಅನೇಕರು ಮನೆಮಠ ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ. ನೆರವು ಮತ್ತು ಪುನರ್ವಸತಿ ಕಲ್ಪಿಸಬೇಕೆಂದು ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಬಹುಜನ ಒತ್ತಾಯಿಸಿದರು. ಬೇಲೂರು ತಾಲೂಕಿನ ಹುನುಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಣದೂರು ಗ್ರಾಮದ ಶೇಷಯ್ಯ ಅವರ ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಇದರ ಪರಿಣಾಮವಾಗಿ ದವಸ ಧಾನ್ಯ, ಬಟ್ಟೆ ಬರೆ, ಮನೆಯ ಗೃಹೋಪಯೋಗಿ ವಸ್ತುಗಳು ಹಾಳಾಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಸದ್ಯ ಶೇಷಯ್ಯ ಅವರ ಕುಟುಂಬ ಗ್ರಾಮದ ಸಂಬಂಧಿಕರೊಬ್ಬರ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ.
ಈ ಕೂಡಲೇ ತಾಲೂಕು ಮತ್ತು ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳು ಭಾರೀ ಮಳೆಯಿಂದ ಮನೆ ಕಳೆದುಕೊಂಡ ಬೀದಿಗೆ ಬಂದಿರುವ ಶೇಷಯ್ಯ ಕುಟುಂಬಕ್ಕೆ ಸಾಂತ್ವನ ನೀಡಿದರು. ಹೊಸ ರಸ್ತೆ ಮಾಡುವುದಾಗಿ ಆರು ತಿಂಗಳಾದರೂ ಕಾಮಗಾರಿ ನಡೆಸದಿರುವುದು ಖಂಡಿಸಿ ನಗರದ ಕಸ್ತೂರ್ಬಾ ರಸ್ತೆ ಸಮೀಪದ ನಿವಾಸಿಗಳು ರಸ್ತೆ ಮಧ್ಯೆ ಗಿಡ ನೆಟ್ಟು ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಕಸ್ತೂರ್ಬಾ ರಸ್ತೆಗೆ ಹೊಂದಿಕೊಂಡಿರುವ ದೊಡ್ಡಕರಡಿ ಬೀದಿಯಲ್ಲಿ ಹೊಸ ರಸ್ತೆ ಮಾಡುವುದಾಗಿ ಜೆಸಿಬಿ ಮೂಲಕ ರಸ್ತೆ ಅಗೆದು ಆರು ತಿಂಗಳುಗಳೇ ಕಳೆದಿದೆ. ಈ ಹಿನ್ನೆಲೆಯಲ್ಲಿ ಜನರು ವಿನೂತನವಾಗಿ ಪ್ರತಿಭಟಿಸಿದರು. ಕೂಡಲೇ ಸಂಬಂಧಪಟ್ಟವರು ಇತ್ತ ಕಡೆ ಗಮನ ನೀಡಿ ರಸ್ತೆ ದುರಸ್ತಿ ಕಾರ್ಯ ಶೀಘ್ರವೇ ಮಾಡಬೇಕು, ಇಲ್ಲವಾದರೆ ನಮ್ಮ ಹೋರಾಟವನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಸಿದರು. ದೊಡ್ಡಗಡ ನಾವು ಇವತ್ತು ಬಂದ್ ಮಾಡ್ಕೊಂಡು ಇಲ್ಲಿ ಎಲ್ಲ ಸೇರಿದ್ದೀವಿ. ಕಾರಣ ಏನಂತಂದ್ರೆ ಈ ದೊಡ್ಡಗಡ ಬೀದಿಯಲ್ಲಿ ಸುಮಾರು 1 ವರ್ಷ ಆಯ್ತು, ರಸ್ತೆ ಮಾಡಕ್ಕೆ ಹಿಡಿದು ಡ್ರೈನೇಜ್ ಮಾಡಕ್ಕೆ ಹಿಡಿದು ಇನ್ನೂ ಯಾವುದು ಕರೆಕ್ಟ್ ಆಗಿ ಆಗಿಲ್ಲ. ಇಲ್ಲಿ ಬರುವಂತ ಕಸ್ಟಮರ್ ಇಲ್ಲಿ ಬರದಲ್ಲೇ ಪಕ್ಕದ ರೋಡ್ ಹೋಗುವಂತ ಪರಿಸ್ಥಿತಿ ಆಗಿದೆ. ನಮಗೆ ಪ್ರತಿದಿನ ವ್ಯಾಪಾರದಲ್ಲೇ ಅಂಗಡಿ ನಂಗೆ ಮುಚ್ಚಿಕೊಂಡು ಹೋಗೋದಾಗಿದೆ. ತಿಂಗಳಿಗೆ ಹಬ್ಬ ಬಂದ್ರೆ ಒಂದೊಂದು ಅಂಗಡಿ 25,000 ಕಟ್ಟರೆ ಕೆಲವು 5,000 7,000 ಬಾಡಿಗೆ ರಿಪಾರ್ಟಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂತಾ ಇದೀವಿ. ಈ ಬಾರಿ ಮುಂಚೆ ಎಲ್ಲ ಬಹಳಷ್ಟು ಕೇಳಿದೀವಿ, ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಒಂದಿನ ಕಾಂಕ್ರೀಟ್ ಕೆಲಸ ಆಗುತ್ತೆ ಮತ್ತೆ ನಿಂತು ಹೋಗುತ್ತೆ. ಇದೇ ರೀತಿ ತಿಂಗಳಾನಗಟ್ಟಲೆ ವರ್ಷಗಟ್ಟಲೆ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಯಾರು? ನಮ್ಮ ವರ್ತಕರ ಸಮಸ್ಯೆ ಏನು ಅಂತ ದಯಮಾಡಿ ಅರ್ಥ ಮಾಡ್ಕೊಂಡು ನಾವು ಇವತ್ತು ಗಿಡ ನೆಡೋದ್ರ ಮೂಲಕ ನಾವು ಇದನ್ನ ಇದು ಮಾಡಿದೀವಿ. ಮುಂದೆ ಇದು ಸರಿಯಾಗಿ ಕಾಮಗಾರಿ ಆಗಿಲ್ಲ ಅಂತಂದ್ರೆ ನಾವು ಮುಂದೆ ಶಾಮ್ಯನ ಹಾಕೊಂಡು ಪ್ರತಿಭಟನೆ ಮಾಡ್ತೀವಿ. ಇದು ಖಂಡಿತವಾಗಿ ನಾವು ಹೇಳ್ತಿರುವಂತ ಕೆಲಸ ದಯಮಾಡಿ ಆದಷ್ಟು ಬೇಗ ನಮ್ಮ ಕೆಲಸ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ರೋಡ್ ಆಗಿ ಎಷ್ಟು ದಿನ ಆಯ್ತು ಅಂದ್ರೆ ಸರ್? ಇವಾಗ ರೋಡ್ ಆಗಿದ್ದು ಸುಮಾರು 6 ತಿಂಗಳಾಗಿದೆ ಸರ್. 6 ತಿಂಗಳಿಂದ ಇನ್ನ ಈ ಕೆಲಸನೇ ಆಗಿಲ್ಲ ಸರ್. ಯಾವ ಬೀದಿ ಅಂದ್ರೆ? ಈ ದೊಡ್ಡಗಡಿ ಬೀದಿ. ದೊಡ್ಡಗಡಿ ಬೀದಿ ಮುಂಚೆ ಕಸ್ತೂರ್ಬಾ ರೋಡ್ ಕೂಡ ಹಂಗೆ ಮಾಡ್ತೀವಿ ಅಂತ ಅದನ್ನು ತುಂಬಾ ಡಿಲೇ ಮಾಡಿ ಏನ ಸಂಬಂಧಪಟ್ಟರೆ ದೂರ ಕೊಟ್ಟಿದ್ರಾ? ಹೌದು ಸರ್, ಇದರ ಬಗ್ಗೆ ತಿಳಿಸಿದೀವಿ. ಮುಂಚೆ ಬೇರೆ ವಾಹನಗಳು ಕೂಡ ನಾವು ತಿಳಿಸಿದ್ವಿ. ಅಲ್ಲ ಅಲ್ಲ, ಬೇರೆ ಬೇರೆ ಅಧಿಕಾರಿಗಳಿಗೆ ದೂರ ಕೊಟ್ಟಿದ್ದೀರಾ? ಇದರ ಬಗ್ಗೆ ತೊಂದರೆ ಆಗ್ತದೆ, ಸಮಸ್ಯೆ ಆಗ್ತದೆ ಅಂತ ಏನಾರ ಮುಂಚೆ ಕೊಟ್ಟಿದೀವಿ ಸರ್? ಇದೆ ಅದು ಮುಂಚೆ ಕಂಪ್ಲೇಂಟ್. ಗಮನ ಏನು ಗಮನವಿಸಿಲ್ಲ? ಇಲ್ಲ ಸರ್, ಆಗಿಲ್ಲ. ಶಾಸಕರು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಡಿಲೇ ಆಗ್ತದೆ, ಮಾಡಿಸ್ತೀನಿ ಅಂತ ಹೇಳಿದ್ರು. ಆದ್ರೂ ಯಾಕೆ ಇಷ್ಟೊಂದು ಡಿಲೇ ಆಗ್ತದೆ ಗೊತ್ತಿಲ್ಲ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮಣಿಕಂಠ ಎಚ್ ಆರ್ ಅಂತ. ಸ್ಥಳೀಯ ಶಾಸಕರಲ್ಲಿ ಮನವಿ. ಇದು ದೊಡ್ಡಗಡಿ ಬೀದಿ ಮೇನ್ ರೋಡಿಗೆ ಟಚ್ ಇದೆ. ಇಲ್ಲಿಂದ ತುಂಬಾ ಅಂಗಡಿಗಳಿದಾವೆ, ಇಲ್ಲೆಲ್ಲ ಎಲ್ಲರಿಗೂ ತೊಂದರೆ ಆಗಿದೆ. ಈಗ ಹೆಚ್ಚು ಕಡಿಮೆ 1 ವರ್ಷ ಆಯ್ತು, 2 ವರ್ಷದಿಂದ ಕೊರೋನಾ ಬಂದ್ಬಿಟ್ಟು ಯಾರಿಗೂ ವ್ಯಾಪಾರಗಳಿಲ್ಲ. ಅದ್ರ ಜೊತೆಗೆ ಇದನ್ ಬೇರೆ ರೋಡ್ ಬೇರೆ ಈ ತರ ಮಾಡಿದ್ದಾರೆ. ಇಲ್ಲಿಂದ ಇಳಿದ್ಬಿಟ್ಟು ಅವ್ರು ಬರಬೇಕು ಅಂತಂದ್ರೆ ಯಾರು ಕಸ್ಟಮರ್ಸ್ ಬರ್ತಾ ಇಲ್ಲ. 25,000 30,000 50,000 ತನಕ ಅಂಗಡಿಗಳು ಬಾಡಿಗೆಗಳು ಕಟ್ತಾ ಇದಾರೆ. ದಯವಿಟ್ಟು ಯಾರಿಗೂ ಕಟ್ಟಕ್ಕೂ ಆಗ್ತಿಲ್ಲ. ಕೇಳಿದ್ರೆ ಅವಾಗ ಒಂದ್ಸಲ ಇವಾಗ ಒಂದ್ಸಲ ಅಂತೇಳಿ ಈ ಕಡೆ ತೆಗಿತಾರೆ, ಆ ಕಡೆಗೆ ಹಾಕ್ತಾರೆ, ಆ ಕಡೆ ತೆಗಿತಾರೆ, ಈ ಕಡೆಗೆ ಹಾಕ್ತಿದ್ದಾರೆ. ದಯವಿಟ್ಟು ಕರೆಕ್ಟ್ ಆಗಿ ಮಾಡಬೇಕು, ಇಲ್ಲಾಂದ್ರೆ ಮಾಡಕ್ ಹೋಗದ್ ಬೇಡ. ಈ ಸಂದರ್ಭದಲ್ಲಿ ನಿವಾಸಿಗಳಾದ ಮಣಿಕಂಠ, ಪ್ರಕಾಶ್, ನರಪತ್ ಸಿಂಗ್, ನಾರಾಯಣ್ ಸಿಂಗ್, ಪ್ರಮೋದ್, ವಿಕ್ಕಿ, ಹರೀಶ್, ಮಹಾವೀರ್ ಜೈನ್, ರಂಗನಾಥ್, ಅಭಿತ್, ಸುರೇಶ್ ಇತರರು ಉಪಸ್ಥಿತರಿದ್ದರು. ನ್ಯಾಯಾಲಯದಲ್ಲಿ ಬಾಕಿ ಇರುವ ಹಾಗೂ ರಾಜಿಯಾಗಬಹುದಾದ ವಾಜಪೂರ್ವ ಪ್ರಕರಣಗಳನ್ನು ಆಗಸ್ಟ್ 13ರಂದು ನಡೆಯಲಿರುವ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಇತ್ಯರ್ಥಪಡಿಸಿಕೊಳ್ಳುವಂತೆ ಹಾಸನದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀಮತಿ ಎಲ್ ವಿಜಯಲಕ್ಷ್ಮಿ ದೇವಿಯವರು ತಿಳಿಸಿದ್ದಾರೆ. ತಾಲೂಕಿನ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಗುರು ಪೂರ್ಣಿಮಾ ಪ್ರಯುಕ್ತ ಹೋಮ ಹವನ ಹಾಗೂ ವಿಶೇಷ ಪೂಜಾ ಕಾರ್ಯಕ್ರಮಗಳು ಬುಧವಾರ ನೆರವೇರಿದವು. ಗುರು ಪೂರ್ಣಿಮಾ ಅಂಗವಾಗಿ ಜುಲೈ 7ರಿಂದ ಜುಲೈ 13ರ ಗುರು ಪೂರ್ಣಿಮಾ ದಿವಸದವರೆಗೂ ಪ್ರತಿದಿನ ಪ್ರವಚನ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಬೆಳಗ್ಗೆ, ಸಂಜೆ ಮತ್ತು ರಾತ್ರಿ ಆಯೋಜಿಸಲಾಗಿತ್ತು. ಶ್ರೀ ಶಿರಡಿ ಸಾಯಿಬಾಬಾ ಮಂಡಳಿಯಿಂದ ಭಜನೆ, ಗುರು ಪೂರ್ಣಿಮೆಯ ಮಹತ್ವ ಕುರಿತು ಉಪನ್ಯಾಸ, ಸುಗಮ ಸಂಗೀತ, ಸಾಯಿಗಾನ ವೇಣುವಾದನ, ಶಿರಡಿ ಸಾಯಿ ಮಹಿಮೆ, ಹಾಸ್ಯ ಸಂಭ್ರಮ, ಸಾಯಿ ಸಂಚರಿತೆಯಲ್ಲಿ ಭಗವದ್ಗೀತಾ ಶ್ರೀಮಂತಿಕೆ ಹಾಗೂ
ಜುಲೈ 13ರಂದು ಗುರು ಪೂರ್ಣಿಮೆಯ ದಿನದ ಪ್ರಯುಕ್ತ ಬೆಳಗಿನಿಂದ ರಾತ್ರಿವರೆಗೂ ವಿವಿಧ ಪೂಜಾ ಕಾರ್ಯಕ್ರಮಗಳು ನೆರವೇರಿತು. ಮನೆ ಆಧಾರ್ ಕೆಳಗಡೆ ಮನೆ ಗುರುವಾರದಂದು ಶ್ರೀ ಸಾಯಿಬಾಬರವರ ಉತ್ಸವ ಜರುಗಲಿದೆ ಎಂದು ಶ್ರೀ ಶಿರಡಿ ಸಾಯಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಕಾರ್ಯದರ್ಶಿಗಳು ಖಜಾಂಚಿ ಹಾಗೂ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಮಾತಾಜಿ ನಿರ್ಮಲಾನಂದ ದೇವಿಯವರ ಚೈತನ್ಯ ರಥ ಯಾತ್ರೆ ಜುಲೈ 14ರಂದು ಸಂಜೆ ಆಗಮಿಸಿ ಜುಲೈ 15ರ ಶುಕ್ರವಾರದಂದು ನಗರದಲ್ಲಿ ಸಂಚರಿಸಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸಹಜಯೋಗದ ಕೋಆರ್ಡಿನೇಟರ್ ಕೃಷ್ಣ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಹಜಯೋಗದ ಹಾಸನದ ಸಂಚಾಲಕ ಮಂಜೇಗೌಡ, ಅನಸೂಯ, ಕಾರ್ತಿಕ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರಿನಲ್ಲಿ ಪುಷ್ಪಗಿರಿ ಶ್ರೀಗಳಿಗೆ ಗುರುವಂದನೆ ಸಲ್ಲಿಸಿದ ಗ್ರಾನೈಟ್ ರಾಜಶೇಖರ್. ಜಿಲ್ಲೆಯ ವಿವಿಧೆಡೆ ಗುರು ಪೂರ್ಣಿಮಾ ಆಚರಣೆ. ಹಾಸನ ಚಂದ್ರಾಯಪಟ್ಟಣದಲ್ಲಿ ಶಿರಡಿ ಸಾಯಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ. ಮಳೆಯಿಂದ ಹಾನಿಗೊಳಗಾದ ಮನೆಗಳಿಗೆ 25 ಗಂಟೆಗಳಲ್ಲಿ ಪರಿಹಾರ. ಒಡನಸಿಪುರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಹೇಳಿಕೆ. ಗ್ರಾಮ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ಪರಿಷ್ಕರಣೆ ಹಾಗೂ ನಾನಾ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಾರ್ಮಿಕ ಇಲಾಖೆ ಮುಂದೆ ಸಿಐಟಿಯ ನೇತೃತ್ವದಲ್ಲಿ ಪ್ರತಿಭಟನೆ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹಾಸನ ಟಿವಿ ಯೂಟ್ಯೂಬ್ ಚಾನೆಲ್. ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಸ್ ಗಳನ್ನ ಪಡೆದುಕೊಳ್ಳಿ.